ಗೆಳೆಯರೇ, ಬನ್ನಿ ನೋಡೋಣ ಟಿಎಲ್ಎಸ್ಡಿ ಟಾರ್ಗೆಟ್ ಅಚೀವ್ ಮಾಡಲು ಡಿಎಸ್ಆರ್ ವಿಜಯ್ ದಿನದಾರಂಭದಲ್ಲಿ ಏನು ಪ್ಲಾನಿಂಗ್ ಮಾಡುತ್ತಾರೆ ಎಂದು. ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ಗೆ ಸರಿಯಾದ ಟೈಮಿಗೆ ಬಂದೀನಿ. ಇವತ್ತಿನ ಬೀಟ್ ಎಂ ಜಿ ರೋಡ್, ಮತ್ತೆ ಈ ಬೀಟ್ನಲ್ಲಿ 30 ಔಟ್ಲೆಟ್ಗಳಿವೆ. ನಾನು ಎಲ್ಲಕ್ಕೂ ಮೊದಲು ಸ್ಟಾಕ್ ಚೆಕ್ ಮಾಡ್ತೀನಿ. ಗೋದ್ರೇಜ್ ಎಕ್ಸ್ಪರ್ಟ್, ಹೀಟ್ ಎಫ್ಐಕೆ ಮತ್ತೆ ಗುಡ್ ನೈಟ್ ಅಡ್ವಾನ್ಸ್ ಸ್ಟಾಕಲ್ಲಿದೆ. ನನ್ನ ಬೀಟ್ಗೆ ಈ ಎಲ್ಲ ಪ್ರಾಡಕ್ಟ್ಸ್ ತುಂಬ ಮುಖ್ಯ. ಹೀಟ್ ಆ್ಯಂಟಿರೋಜ್ ಜೆಲ್ ಸ್ಟಾಕಲ್ಲಿಲ್ಲ, ಅದಕ್ಕೆ ನಾನು ಇದರ ಆರ್ಡರ್ ಬುಕ್ ಮಾಡಲ್ಲ. ಒಂದು ಹೊಸ ಪ್ರೊಮೋ ಸ್ಟಾಕ್ ಬಂದಿದೆ, ಗೋದ್ರೇಜ್ ನಂಬರ್ 1 68 ಗ್ರಾಮ್ ಪ್ಯಾಕ್ ಆಫರಲ್ಲಿ 10% ಎಕ್ಸ್ಟ್ರಾ ಆಫರ್ ಬಂದಿದೆ. ಇದರಿಂದ ನಾನು ಔಟ್ಲೆಟ್ನಲ್ಲಿ ಒಂದು ಲೈನ್ ಹೆಚ್ಚಿಸಬಹುದು. ಇವತ್ತು ನನಗೆ ಇದರ ಸ್ಯಾಂಪಲ್ ತಗೋಬೇಕು, ಇದರಿಂದ ನಾನು ಅಂಗಡಿಯವ್ರಿಗೆ ಇದನ್ನು ತೋರಿಸ್ಬೋದು ಮತ್ತು ಆರ್ಡರ್ ತಗೋಬಹುದು. ಈಗ ನಾನು ನನ್ನ ಮಂತ್ ಟಿಲ್ ಡೇಟ್ ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತೀನಿ. ಈ ತಿಂಗಳ ಟಾರ್ಗೆಟ್ 2 ಲಕ್ಷ ರೂಪಾಯಿ, ಮತ್ತೆ ಮೊದಲ ವಾರ ನಾನು 40,000 ಅಚೀವ್ ಮಾಡಿದ್ದೀನಿ. ಅಂದರೆ ಉಳಿದ ದಿನಗಳಲ್ಲಿ ನನಗೆ 1,60,000 ಅಚೀವ್ ಮಾಡಬೇಕು. ನನ್ನ ಬಿಲ್ಸ್ ಕಟ್ ಟಾರ್ಗೆಟ್ ಇದೆ 408, ಮತ್ತೆ ಈ ತಿಂಗಳು ಇಲ್ಲಿವರೆಗೆ ಅಚೀವ್ ಆಗಿರೋದು 100 ಬಿಲ್ಸ್ ಕಟ್. ನನ್ನ TLSD ಟಾರ್ಗೆಟ್ 2,700, ಮತ್ತೆ ಇಲ್ಲಿವರೆಗೆ ನಾನು 600 ಲೈನ್ಸ್ ಮಾರಿದ್ದೀನಿ. ನಾನು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು, ಇದರಿಂದ ನಾನು ಈ ತಿಂಗಳ TLSD ಟಾರ್ಗೆಟ್ ಅಚೀವ್ ಮಾಡ್ಬೋದು, ಮತ್ತೆ ಅಭಿಲಾಷಾ ಇನ್ಸೆಂಟಿವ್ ತಗೋಬಹುದು. ಇದನ್ನು ಅಚೀವ್ ಮಾಡೋಕ್ಕೆ ನಾನು ಎಂ ಜಿ ರೋಡ್ ಬೀಟ್ ಮತ್ತು ಎಸ್ ಪಿ ರೋಡ್ ಬೀಟ್ನಲ್ಲಿ ಫೋಕಸ್ ಮಾಡಬೇಕು. ಇದೇ ಎರಡು ಬೀಟಲ್ಲಿ ನನ್ನ ಅತಿ ಜಾಸ್ತಿ ಲೈನ್ಸ್ ಟಾರ್ಗೆಟ್ ಇದೆ, ಯಾಕಂದರೆ ಇದೇ ಬೀಟ್ನಲ್ಲಿ ಜಾಸ್ತಿ ಎ ಕ್ಲಾಸ್ ಔಟ್ಲೆಟ್ಗಳಿವೆ. ಬನ್ನಿ ಈಗ ನಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡೋಣ, ಡಿಎಸ್ಆರ್ ವಿಜಯ್ ಏನು ಸರಿ ಮಾಡಿದರು ಹಾಗೂ ಇನ್ನೂ ಏನು ಚೆನ್ನಾಗಿ ಮಾಡಬಹುದಿತ್ತು ಎಂದು.